ಚಿಂತಾಮಣಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರದ ವತಿಯಿಂದ ಹಾಗೂ ಎನ್ಎಸ್ಎಸ್ ಘಟಕದ ಸಹಕಾರದೊಂದಿಗೆ ಕಾಲೇಜಿನಲ್ಲಿ ಒಂದು ದೇಶ ಒಂದು ಸಂವಿಧಾನ ಎಂಬ ಶೀರ್ಷಿಕೆ ಅಡಿಯಲ್ಲಿ ದೇಶಭಕ್ತಿಗಳ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಾಂಶುಪಾಲರಾದ ಡಾ ಕೆ ಶಾರದರವರು, ನಮ್ಮ ಭಾರತ ದೇಶದಲ್ಲಿ ಇರುವವರು ಎಲ್ಲರೂ ಒಂದೇ, ಎಲ್ಲರಿಗೂ ಒಂದೇ ಸಂವಿಧಾನ ಮತ್ತು ಒಂದೇ ಕಾನೂನು ಇರುವುದರಿಂದ ಈಗಿನ ಯುವ ಪೀಳಿಗೆ ಜಾತಿ ಧರ್ಮ ಎಂದು ಹೊಡೆದಾಡದ ನಾವೆಲ್ಲರೂ ಒಂದೇ ಎಂದು ಕೂಡಿ ಬಾಳಬೇಕು. ಬಡವ ಶ್ರೀಮಂತ ಎನ್ನುವುದನ್ನು ಮರೆತು ನಾವೆಲ್ಲರೂ ಒಂದೇ, ನಮ್ಮ ದೇಶ ಭಾರತ ಹಾಗೂ ನಮಗೆ ಇರುವುದು ಒಂದೇ ಸಂವಿಧಾನ ಎಂದು ಅರಿತು ನಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಎಂಟಿ ವೆಂಕಟರಾಮಯ್ಯರವರು ಮಾತನಾಡಿ, ದೇಶದ ಬಗ್ಗೆ ವಿದ್ಯಾರ್ಥಿಗಳಿಗೆ ದೇಶ ಹಾಗೂ ಸಂವಿಧಾನದ ಬಗ್ಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಕೆ ಶಾರದ ಅವರು ಅಧ್ಯಕ್ಷತೆ ವಹಿಸಿದರು. ಎನ್ಎಸ್ಎಸ್ ಘಟಕದ ಕಾರ್ಯಕ್ರಮಾಧಿಕಾರಿಗಳಾದ ಅಶ್ವತ್ಥಪ್ಪ, ಯುವ ರೆಡ್ ಕ್ರಾಸ್ ಘಟಕದ ಕಾರ್ಯಕ್ರಮಾಧಿಕಾರಿಗಳಾದ ನರಸಪ್ಪ, ಪ್ರಾಧ್ಯಾಪಕರಾದ ಶ್ರೀ ಕೆಎನ್ ಕೃಷ್ಣಪ್ಪ, ಎಂ ಹನುಮಂತಯ್ಯ, ಸುರೇಶ್ ಬಾಬು, ಗಂಗಾಧರ್ ಬಾಬು ಹಾಗೂ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಸ್ವಾಗತ ಕಾರ್ಯಕ್ರಮ ಹಾಗೂ ವಂದನಾರ್ಪಣೆಯನ್ನು ಎನ್ಎಸ್ಎಸ್ ಸಂಯೋಜನಾಧಿಕಾರಿಗಳಾದ ಅಶೋತ್ಪರವರು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಿದರು. ಪ್ರಥಮ ಎಂಕಾಂ ವಿದ್ಯಾರ್ಥಿನಿ ಭಾರ್ಗವಿ ಶಾಸ್ತ್ರಿ, ಪ್ರಥಮ ಸ್ಥಾನ ಜಗದೀಶ್ ಮತ್ತು ಪ್ರಸನ್ನ ಲಕ್ಷ್ಮಿ ದ್ವಿತೀಯ ಸ್ಥಾನ ಹಾಗೂ ಧನುಶ್ರೀ ತೃತೀಯ ಸ್ಥಾನ ಪಡೆದರು. ಗೊತ್ತೇರಿ
ಸ್ವಾಗತ ಅಂತ ಇದ್ದೇನೆ.